ನನ್ನ ಪ್ರೀತಿಯ ಎಲ್ಲ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆದರ ಸ್ವಾಗತ ಇವತ್ತಿನ ವಿಜ್ಞಾನ ಪಾಠಕ್ಕೆ ಮಕ್ಕಳೇ ಈ ಹಿಂದೆ ಎರಡು ಭಾಗದಲ್ಲಿ ಕಲ್ತಿದ್ದೀವಿ ಈಗ ಮೂರನೇ ಭಾಗಕ್ಕೆ ಬರ್ತಾಯಿದ್ದೀವಿ ಅದು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇವತ್ತಿನ ಪಾಠ ನಾನು ಪ್ರಾರಂಭ ಮಾಡ್ತಿರೋದು ಪುಟ ಸಂಖ್ಯೆ ಮೂವತ್ತ್ಮೂರರಿಂದ ಮೂವತ್ತೇಳರವರೆಗೂ ಇರುತ್ತೆ ಇದು ಮೂರನೇ ಭಾಗ ಈ ಒಂದು ಪಾಠದಲ್ಲಿ ಕಲಿಕಾಂಶಗಳನ್ನು ಸ್ವಲ್ಪ ನೆನಪಿಸ್ಕೊಳ್ಳೋಣ ಒಂದೇದಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳ ಬಗ್ಗೆ ನಾವು ಕಲ್ತ್ಕೊಂಡಿದ್ವಿ ಮತ್ತು ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದೇನು ಎಂಬುದ ವಿಷಯವನ್ನು ಕೂಡ ನಾವು ತಿಳ್ಕೊಂಡ್ವಿ ಇಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಅನ್ನೋದು ಮೂರನೇ ಭಾಗ ನಾಲ್ಕನೇ ಭಾಗದಲ್ಲಿ ದೈನಂದಿನ ಜೀವನದಲ್ಲಿ ಪಿ ಹೆಚ್ಚಿನ ಮಹತ್ವ ಮತ್ತು ಲವಣಗಳು ಈ ಒಂದು ವಿಷಯವನ್ನು ನಾವು ಮುಂದಕ್ಕೆ ಕಲ್ತ್ಕೊತೀವಿ ಮಕ್ಕಳೇ ಎರಡನೇ ಅವಧಿಯಲ್ಲಿ ಏನು ಕಲ್ತಿದ್ವಿ ಸಂಕ್ಷಿಪ್ತವಾಗಿ ಅದನ್ನು ತಿಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗೋಣ ಮಕ್ಕಳಿಗೆ ಎರಡನೇ ಅವಧಿಯಲ್ಲಿ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಇರುವುದೇನು ಅಂತ ನಾವು ಕಲ್ತ್ಕೊಂಡಿದ್ವಿ ಏನಿದೆ ಸಾಮಾನ್ಯವಾಗಿ ಸ್ಮರಿಸ್ಕೊಳ್ಳಿ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಏನಿದೆ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದು ಹೈಡ್ರೋಜನ್ ಇದಕ್ಕೊಂದು ಪ್ರಯೋಗವನ್ನು ಕೂಡ ನಾವು ಮಾಡಿದೀವಲ್ಲ ಏನದು ಎಲ್ಲ ಆಮ್ಲಗಳು ಮೆಟಲ್ಸ್ ಅಥವಾ ಲೋಹಗಳೊಂದಿಗೆ ವರ್ತಿಸಿ ಜ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ ಅಂತ ನಾವು ಕಲ್ತಿದ್ದೀವಿ ಅದೇ ರೀತಿ ಸೋಡಿಯಂ ಹೈಡ್ರೋಕ್ಸೈಡ್ ಕೂಡ ಅಷ್ಟೇ ಲೋಹಗಳೊಂದಿಗೆ ವರ್ತಿಸಿ ಅದು ಕೂಡ ಹೈಡ್ರೋನಿಯಂ ಅಯಾನ್ ಅಥವಾ ಓ ಹೆಚ್ಚನ್ನು ಬಿಡುತ್ತೆ ನೀರು ಮತ್ತು ಲವಣಗಳನ್ನು ಕೂಡ ಉತ್ಪತ್ತಿ ಮಾಡುತ್ತೆ ಅಂತ ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ ಅಂದರೆ ಎಲ್ಲ ಆಮ್ಲ ಮತ್ತು ಪ್ರತ್ಯ ಸಾಮಾನ್ಯವಾಗಿರೋದು ಹೈಡ್ರೋಜನ್ ಅಲ್ವಾ ಇದನ್ನು ಬಗ್ಗೆ ತಿಳ್ಕೊಂಡಿದ್ದೀವಿ ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ದ್ರಾವಣದಲ್ಲಿ ಏನಾಗುತ್ತೆ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನೀರಿಗೆ ಸೇರಿಸಿದಾಗ ಏನಾಗತ್ತೆ ಅಂದನು ಈ ಹಿಂದೆ ನಾವು ಕಲ್ತಿದ್ದೇನು ಹೈಡ್ರೋಜನ್ ಆಯಾಮ್ಗಳ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿದೆ ಅದಕ್ಕೆ ಪರೀಕ್ಷೆ ಕೂಡ ನಾವು ಮಾಡಿದ್ವಲ್ಲ ಅಂದರೆ ಪ್ರಣಾಳದ ಬಾಯಿ ಹತ್ರ ನಾವು ಬೆಂಕಿ ಕಡ್ಡಿನ ತುರಿಯುತ್ತಿರುವಂಥ ಬೆಂಕಿ ಕಡ್ಡಿ ಅಂತ ಅಂದಾಗ ಪಾಪ್ ಸೌಂಡ್ ಬರುತ್ತೆ ಅದೇನು ಹೈಡ್ರೋಜನ್ ಬಿಡುಗಡೆಯಾಗಿದೆ ಅಂತ ಗೊತ್ತಾಗತ್ತೆ ಅಂತ ನಾವು ಗೊತ್ತಿದೆ ಅಲ್ವಾ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲೂ ಸಾಮಾನ್ಯವಾಗಿ ಇದೆ ಅದೇ ರೀತಿ ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಏನಾಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ಇದನ್ನು ಕೂಡ ಒಂದು ಪ್ರಯೋಗದ ಮುಖಾಂತರ ತಿಳ್ಕೊಂಡಿದ್ವಿ ಅಲ್ವಾ ಉಪ್ಪನ್ನು ತೊಗೊಂಡ್ವಿ ಕಲ್ಲುಪ್ಪು ಕಲ್ಲುಪ್ಪಿನಲ್ಲಿ ಏನು ಮಾಡಿದ್ವಿ ಒಂದು ದೀಪ ಒಂದು ವಿದ್ಯುತ್ತನ್ನು ಹಾಯಿಸೋಕ್ಕೆ ನಾವು ಪ್ರಯತ್ನ ಪಟ್ವಿ ಅದು ಮೊದಲು ಉರಿಯಲಿಲ್ಲ ಆದರೆ ನೀರನ್ನು ಹಾಕ್ತಾ ಆಗ್ತದೆ ಅಂತು ಅದರ ಪ್ರಕೃತಿ ಜಾಸ್ತಿ ಆಗ್ತಾ ಬಂತು ಯಾಕಾಯಿತು ಅದರ ಪ್ರಕೃತಿ ಯಾಕೆ ಜಾಸ್ತಿ ಆಯಿತು ಅಲ್ಲಿ ಅಯಾನುಗಳ ಉತ್ಪತ್ತಿ ಆಯಿತು ಹೈಡ್ರೋಜನ್ ಮತ್ತು ಸೋಡಿಯಂ ಕ್ಲೋರೈಡ್ ವಿಭಜನೆ ಆಗಿಬಿಟ್ಟು ಸೋಡಿಯಂ ಮತ್ತು ಕ್ಲೋರೈನ್ ಆಯಿತು ಹೈಡ್ರೋಜನಲ್ಲಿ ಹೆಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನುಗಳಾಗಿ ವಿಭಜನೆ ಹೊಂದಿದ್ದಾಗ ಏನಾಯ್ತು ಅದು ವಿದ್ಯುತ್ ಪ್ರವಾಹಕ್ಕೆ ಅನುವು ಮಾಡಿಕೊಟ್ಟಿತ್ತು ಇದನ್ನು ಪ್ರಯೋಗದ ಮುಖಾಂತರ ಕೂಡ ನಾವು ನೋಡಿದ್ದೀವಿ ಅದೇ ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಏನಾಗಿದೆ ಅಂತ ನೋಡೋಕ್ಕೆ ಹಲವು ಪ್ರಯೋಗಗಳನ್ನು ಕೂಡ ಮಾಡಿ ನೋಡಿದ್ವಿ ಅಲ್ವಾ ಯಾವುದು ನೋಡಿದ್ವಿ ಸೋಡಿಯಂ ಕ್ಲೋರೈಡ್ ನೋಡಿದ್ವಿ ಅಂದರೆ ಉಪೇಂದ್ರಾವಣ ನೋಡಿದ್ವಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೋಡಿದ್ವಿ ಸಲ್ಫಿರಿಕ್ ಆ್ಯಸಿಡ್ ನೋಡಿದ್ವಿ ಮತ್ತು ಅಸಿಟಿಕ್ ಆಮ್ಲವನ್ನು ಸಹ ನೋಡಿದ್ವಿ ಅಲ್ಲ ಇದರಲ್ಲೆಲ್ಲ ಏನಾಯಿತು ವಿದ್ಯುತ್ ಪ್ರವಾಹ ಆಗ್ತದೆ ಆದರೆ ಗ್ಲೂಕೋಸ್ ನೀರಿನಲ್ಲಿ ಮತ್ತು ಆಲ್ಕೋಹಾಲಲ್ಲಿ ಇದು ಸಾಧ್ಯ ಆಗಲಿಲ್ಲ ಯಾಕೆ ಅದರಲ್ಲಿ ಹೈಡ್ರೋಜನ್ ಇದೆ ಆದರೂ ಸಹ ಅದು ವಿದ್ಯುತ್ ಪ್ರವಾಹನ ಉಂಟು ಮಾಡಲಿಲ್ಲ ಯಾಕೆ ಅಲ್ಲಿ ವಿಭಜನೆ ಆಗಿಲ್ಲ ಅಯಾನುಗಳ ಉತ್ಪತ್ತಿ ಆಗಿಲ್ಲ ಅದರಿಂದನೇ ಅದು ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲಿಕ್ಕೆ ಬಿಡಲಿಲ್ಲ ಹರಿಯಲು ಸಹಾಯ ಮಾಡಿಲ್ಲ ಅಂದರೆ ವಿದ್ಯುತ್ ಹರಿಬೇಕಂದರೆ ಅಯಾನುಗಳಿರಬೇಕು ಅಯಾನಗಳ ಮುಖಾಂತರ ಅದು ನಡೆಯುತ್ತೆ ಇದನ್ನು ನಾವು ತಿಳ್ಕೊಂಡ್ವಿ ಇವತ್ತಿನ ದಿವಸ ಮೂರನೇ ಅವಧಿ ಅಂದರೆ ಮೂರನೇ ಪದದಲ್ಲಿ ಇವತ್ತಿನ ದಿವಸದ್ದು ಪುಟ ಸಂಖ್ಯೆ ಮೂವತ್ತ್ ಮೂವತ್ತೇಳರವರೆಗಿನ ಪಾಠವನ್ನು ನಾನು ಆಯ್ಕೆ ಮಾಡಿದ್ದೀನಿ ಇಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಅಂತ ಹಿಂದಿನ ರೀತಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ತಿಳ್ಕೊಂಡ್ವಿ ಅಲ್ವಾ ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳು ಎಷ್ಟು ಪ್ರಬಲ ಇದನ್ನು ಪರೀಕ್ಷೆ ಮಾಡೋಕ್ಕೆ ಏನು ಮಾಡಿದ್ವಿ ಯೂನಿವರ್ಸಲ್ ಇಂಡಿಕೇಟರ್ ಅಂದರೆ ಇಲ್ಲಿ ಬೇರೆ ಬೇರೆ ಸೂಚಕಗಳನ್ನು ಸೇರಿಸಿ ಮಾಡಿರುವಂಥ ಒಂದು ಪೇಪರ್ ಅಥವಾ ಅಲ್ವಾ ಲಿಟ್ಮಸ್ ಕಾಗದ ಇದ್ದಂಗೆ ಇಲ್ಲಿ ಏನಾಗುತ್ತೆ ಪಿ ಹೆಚ್ ಕಾಗದವನ್ನು ಬಳಸ್ಕೊಂಡ್ವಿ ಅದು ಪ್ರಬಲತೆಗೆ ಕಾರಣ ಏನಂತ ಕೂಡ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಏನು ಪ್ರಬಲತೆಗೆ ಕಾರಣ ಎಸ್ ಹೈಡ್ರೋಜನ್ ಅಯಾನಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಪರಿಮಾಣ ಜಾಸ್ತಿ ಆದಂತೆ ಏನಾಗುತ್ತೆ ಆಮ್ಲದ ಗುಣ ಜಾಸ್ತಿ ಆಗ್ತಾ ಇರುತ್ತೆ ಅದೇ ಓ ಹೆಚ್ ಅಯಾನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಲ್ಲಿ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಎಷ್ಟು ಹೈಡ್ರೋಜನ್ ಆಯನಗಳಿದೆ ಅಥವಾ ಎಷ್ಟು ಹೈಡ್ರೋನಿಯಂ ಆಯನಗಳಿದೆ ಇದರ ಒಂದು ಆಧಾರದ ಮೇಲೆ ದ್ರಾವಣಗಳ ಪ್ರಬಲ ಎಷ್ಟಿದೆ ಅಂತ ನಮಗೆ ಗೊತ್ತಾಗತ್ತೆ ಮಕ್ಕಳಿಗೆ ಮತ್ತು ಈಗ ಇವತ್ತಿನ ಪಾಠದಲ್ಲಿ ದೈನಂದಿನ ಜೀವನದಲ್ಲಿ ಪಿ ಹೆಚ್ನ ಮಹತ್ವ ಮತ್ತು ಲವಣಗಳ ಬಗ್ಗೆ ತಿಳ್ಕೊಳ್ಳೋಣ ದೈನಂದಿನ ಜೀವನದಲ್ಲಿ ಪಿ ಹೆಚ್ ಬೇಕಾ ಅಲ್ವಾ ಬೆಳಗ್ಗೆದ್ದ ತಕ್ಷಣ ನಾವು ಮುಖ ತೊಳ್ಕೊಳ್ಳೋಕ್ಕೆ ಸೋಪನ್ನು ಉಪಯೋಗಿಸ್ತೀವಿ ಅದೇ ರೀತಿ ಹಲ್ಲುಜ್ಜಕ್ಕೆ ಪೇಸ್ಟನ್ನು ಉಪಯೋಗಿಸ್ತೀವಿ ಅಲ್ವಾ ಈ ರೀತಿ ಅನೇಕ ಕಾರ್ಯಗಳಿಗೆ ನಾವು ಬಳಸ್ತಾ ಇದ್ವಿ ಅಲ್ವಾ ಅದೇ ರೀತಿ ಇದರ ಪಿ ಹೆಚ್ಚು ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ ಅಂದರೆ ಹೈಡ್ರೋಜನ್ಯಾನಗಳ ಪರಿಮಾಣ ಎಷ್ಟಿದೆ ಅಂತ ಅದನ್ನು ಪಿ ಹೆಚ್ ಅಂತ ಕರಿತೀವಿ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನ ಯಾವ ರೀತಿ ತಯಾರಿಸ್ತೀವಿ ಮತ್ತು ಅದರ ಉಪಯೋಗಗಳನ್ನು ಈ ಇಂತಿನ ಪಾಠದಲ್ಲಿ ನಾವು ಕಲ್ತ್ಕೋತೀವಿ ಮಕ್ಕಳೇ ಇಲ್ಲಿ ನೋಡಿ ದೈನಂದಿನ ಜೀವನದಲ್ಲಿ ಪಿ ಹೆಚ್ನ ಮಹತ್ವ ಏನು ಅಂತ ನಮ್ಮ ದೇಹ ಸರಿಯಾಗಿ ಕಾರ್ಯ ಮಾಡಬೇಕಾದ್ರೆ ಅಂದರೆ ನಾವು ತಿನ್ನಂಥ ಆಹಾರ ಜೀರ್ಣ ಆಗಬೇಕಾದ್ರೆ ಪಿ ಹೆಚ್ನ ಮೌಲ್ಯ ಏಳರಿಂದ ಏಳು ಪಾಯಿಂಟ್ ಇರಬೇಕು ಪಿ ಹೆಚ್ ಅಂದರೆ ಏನು ಮಾಡಿ ಪಿ ಹೆಚ್ ಎಂಬುದು ಒಂದು ಆಮ್ಲದ ಒಂದು ಸಾರತೆಯನ್ನು ಕಂಡಿರುವಂಥ ಒಂದು ಮಾನ ಹೈಡ್ರೋಜನ್ ಆಯನಗಳ ಪರಿಮಾಣವನ್ನು ಕಂಡಿಡುವಂಥ ಒಂದು ಮಾನಕ್ಕೆ ಪಿ ಹೆಚ್ ಅಂತ ಕತೆ ಇದನ್ನು ಪೊಟೆನ್ಸ್ ಎಂಬ ಪದದಿಂದ ತಗೊಂಡಾಗಿದೆ ಪಿ ಅಂದರೆ ಪೊಟೆನ್ಸ್ ಪೊಟೆನ್ಜ್ ಅಂದರೆ ಸಾಮರ್ಥ್ಯ ಈ ಸಾಮರ್ಥ್ಯ ಎಂಬ ಪದವನ್ನು ಇಲ್ಲಿ ಬಳಸಿದ್ದಾರೆ ಅಂದರೆ ಹೈಡ್ರೋಜನ್ ಅಯಾನುಗಳ ಸಾಮರ್ಥ್ಯವನ್ನು ನಾವು ಪಿ ಎಚ್ ಮೌಲ್ಯ ಅಂತ ಕರಿತೀವಿ ಇಲ್ಲಿ ಏಳು ಬಂದು ತಟಸ್ಥ ಅಂತ ನಿಮಗೆ ಗೊತ್ತಿದೆ ಅಲ್ವೇ ಇದು ಏಳರಿಂದ ಏಳು ಪಾಯಿಂಟ್ ಎಂಟು ಅಂದರೆ ಪ್ರತ್ಯಾಮನದ ಕಡೆಗಿದೆ ಅಲ್ವಾ ಇದರಿಂದ ಇಷ್ಟು ಇದ್ದಾಗ ಅದು ನಮ್ಮ ದೇಹದ ಕಾರ್ಯ ಚಟ್ ಕಾರ್ಯ ಚೆನ್ನಾಗಿ ನಡೆಯುತ್ತೆ ಜೀರ್ಣಕ್ರಿಯೆ ಆಗಲಿ ನಮ್ಮ ದೇಹದ ಎಲ್ಲ ಕಾರ್ಯಗಳು ಸುಲಭವಾಗಿ ನಡೀತಾ ಇರುತ್ತೆ ಈಗ ಪಿ ಹೆಚ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಉದಾಹರಣೆಗೆ ನೀವು ನಾನು ಹಿಂದೆ ಕಿಲ್ಸ್ದಂಥ ಏನಾಗುತ್ತೆ ಪಾನಿಪುರಿ ಮಸಾಲ ಪುರಿ ಅಂತ ಹೇಳ್ಬಿಟ್ಟು ನೀವು ಅಷ್ಟಿಕ ಆಮ್ಲವನ್ನು ಜಾಸ್ತಿ ಸೇರಿಸ್ಕೊತೀರ ಅಷ್ಟೀಕ್ ಆಮ್ಲ ಏನು ವಿನೆಗರ್ ವಿನೇಗರೆಲ್ಲ ಸೇರ್ಸ್ಕೊಳ್ತೀರ ಹೊಟ್ಟೆಯಲ್ಲಿ ಮೊದಲೇ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ ಮತ್ತು ಇನ್ನೊಂದು ಆಮ್ಲ ಸೇರಿಸ್ತಾ ಇದ್ದೀರಾ ಅಲ್ಲಿಯೂ ಆಮ್ಲದ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಹೊಟ್ಟೆಯಲ್ಲಿ ಉರಿ ಶುರುವಾಗುತ್ತೆ ಉರಿ ಮತ್ತು ನೋವು ಉಂಟಾಗುತ್ತೆ ಈ ಉರಿ ಮತ್ತು ನೋವು ಉಂಟಾದಾಗ ಏನು ಮಾಡ್ತೀವಿ ಅದಕ್ಕೆ ನಾವು ಆಮ್ಲ ಶಾಮಕಗಳೆಂಬ ಕೆಲವೊಂದು ವಸ್ತುಗಳನ್ನು ನಾವು ಪಡಿತೀವಿ ಆಮ್ಲದ ಒಂದು ಪರಿಮಾಣವನ್ನು ಕಡಿಮೆ ಮಾಡುತ್ತೆ ಅದರಿಂದ ನಮಗೆ ಉರಿ ಮತ್ತು ನೋವು ಕಡಿಮೆ ಆಗುತ್ತೆ ಅಂತಬಿ ಮತ್ತು ಆಮ್ಲದ ಮಳೆ ನಿಮಗೆ ಗೊತ್ತಿದೆ ಅಲ್ವಾ ಆಮ್ಲ ಮಳೆಗಳೇ ಆಗುತ್ತೆ ಕಾರ್ಖಾನೆಗಳಿಂದ ಬಿಡುವಂಥ ಹೊಗೆ ಈ ಹೊಗೆ ಏನಾಗುತ್ತೆ ವಾತಾವರಣದಲ್ಲಿರುವಂಥ ನೀರಿನೊಂದಿಗೆ ಸೇರುತ್ತೆ ಅಲ್ಲಿ ಏನಾಗುತ್ತೆ ನೈಟ್ರಸ್ ಆಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ಮತ್ತು ಹೈಡ್ರೋ ಸಲ್ಫರ್ ಡೈಆಕ್ಸೈಡ್ ಈ ಥರ ಹಲವು ಆಮ್ಲವನ್ನು ಉಂಟು ಮಾಡುತ್ತಾ ಅನಿಲಗಳು ಉತ್ಪತ್ತಿ ಆಗುತ್ತೆ ಇವು ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಆಮ್ಲ ಉಂಟಾಗುತ್ತೆ ಆಮ್ಲ ಮಳೆಯ ರೂಪದಲ್ಲಿ ಬಂದಾಗ ಏನಾಗುತ್ತೆ ಭೂಮಿಯ ಪಿ ಹೆಚ್ ಮೌಲ್ಯ ಜಾಸ್ತಿ ಆಗುತ್ತೆ ಅಂದರೆ ಮಳೆ ನೀರಿನ ಪಿ ಹೆಚ್ಚು ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ರೆ ಅದನ್ನು ಆಮ್ಲ ಮಳೆ ಅಂತ ನಾವು ಕರಿತೀವಿ ಎಷ್ಟು ಐದು ಪಾಯಿಂಟ್ ಐದು ಅದಕ್ಕಿಂತ ಕಡಿಮೆ ಇದ್ದಾಗ ಅದು ಆಮ್ಲ ಮಳೆ ಅಂತ ಕರಿತೀವಿ ಈ ಆಮ್ಲ ಮಳೆಯಿಂದ ಏನಾಗುತ್ತೆ ತುಂಬ ಅವಘಡಗಳುಂಟಾಗುತ್ತೆ ಈ ಆಮ್ಲ ಮಳೆ ಮಾನ್ಯುಮೆಂಟ್ಸ್ ಅಥವಾ ತಾಜ್ಮಹಲ್ ಅಂತಹ ಮಾನ್ಯುಮೆಂಟ್ ಇದೆಯಲ್ಲ ಅಂತಹ ಒಂದು ಸ್ಥಾವರಗಳಿಗೆ ಇದು ತೊಂದರೆದಾಯಕವಾಗಿದೆ ಅದೇ ರೀತಿ ಕಲ್ಲು ಬಂಡೆಗಳು ಕಲ್ಲಿನಿಂದ ಮಾಡಿದಂಥ ವಿಗ್ರಹಗಳು ಇವೆಲ್ಲ ನಾಶ ಆಗ್ತಾ ಇರುತ್ತೆ ಮತ್ತು ಭೂಮಿಯ ಸಾರತೆಯನ್ನು ಜಾಸ್ತಿ ಮಾಡಿಬಿಡುತ್ತೆ ಅಂದರೆ ಆಮ್ಲೀಯತೆಯನ್ನು ಜಾಸ್ತಿ ಮಾಡುತ್ತೆ ಈ ಜಾಸ್ತಿ ಆದಾಗ ಏನಾಗುತ್ತೆ ಗಿಡ ಮರಗಳು ಬೆಳೆಯಲು ಕಷ್ಟ ಆಗುತ್ತೆ ಮತ್ತು ನೀರಿನಲ್ಲಿ ಸೇರ್ಕೊಂಡಾಗ ಆ ನೀರಿನ ಪಿ ಹೆಚ್ ಕಡಿಮೆ ಆಗಿ ಇನ್ನೂ ಕಡಿಮೆ ಆಗಿಬಿಡುತ್ತೆ ಅಲ್ವಾ ನೀರಿನ ಪಿ ಹೆಚ್ಚು ಮತ್ತೆ ಕಡಿಮೆ ಆಗಿಬಿಟ್ಟು ಏನಾಗುತ್ತೆ ಅಲ್ಲಿರುವಂತಹ ಜಲಚರಗಳು ಸಾವನ್ನಪ್ಪತ್ತೆ ಜಲಚರಗಳೆಲ್ಲ ಸತ್ತೋಗತ್ತೆ ಸೊ ಇದು ತುಂಬ ಕಷ್ಟ ಅಂದರೆ ಪ್ರಾಣಿ ಮತ್ತು ಸಸ್ಯಗಳು ನೀರಿನಲ್ಲಿರುವಂಥಲ್ಲ ಅವೆಲ್ಲ ಈ ಒಂದು ಪಿ ಹೆಚ್ ಮೌಲ್ಯ ಜಾಸ್ತಿ ಆದಾಗ ಉಳಿಯೋದು ತುಂಬ ಕಷ್ಟಕರ ಆಗುತ್ತೆ ಈಗ ಸಸ್ಯಗಳು ಆರೋಗ್ಯಕರವಾಗಿ ಬೆಳೀಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಪಿ ಹೆಚ್ ಮೌಲ್ಯ ಅಗತ್ಯವಿದೆ ನೋಡಿ ಇಲ್ಲಿರುವಂಥ ಸಸ್ಯಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ ಪಿ ಹೆಚ್ ಮೌಲ್ಯವನ್ನು ಮೊದಲೇ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಬೆಳೆಯನ್ನು ಬೆಳೀತಾ ಇದ್ದಾರೆ ಅದರಿಂದ ಇಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ ಈ ಒಂದು ಪಿ ಹೆಚ್ ಮೌಲ್ಯನ ಕಂಡಕ್ಕೆ ನಾವು ಇಂತಹ ಒಂದು ಉಪಕರಣವನ್ನು ಬಳಸ್ತೀವಿ ಅದೇನು ಪಿ ಹೆಚ್ ಇಂಡಿಕೇಟ್ ಅಥವಾ ಪಿ ಹೆಚ್ ಟೆಸ್ಟ್ ಮಾಡೋಕ್ಕೆ ಇದನ್ನು ಬಳಸ್ವಿ ಇದೆಲ್ಲ ಪಿ ಹೆಚ್ ಕಾಗದವನ್ನು ಕೂಡ ಬಳಸಿ ನಾವು ಮಾಡ್ಬೋದು ಪಿ ಹೆಚ್ ಕಾಗದ ಬಳಸಿದಾಗ ನಿಮಗೆ ಗೊತ್ತು ಬಣ್ಣಗಳು ಗೊತ್ತಾಗ್ತದಿಲ್ಲ ಅಲ್ಲಿ ನೋಡಿ ಪಿ ಹೆಚ್ ಏಳು ಪಾಯಿಂಟ್ ಐದು ಇದ್ದಾಗ ಏನಾಯಿತು ಆಲ್ಕಲೈನ್ ಅಂದ್ರೇನು ಪ್ರತ್ಯಾಮಿಯತೆ ಹೆಚ್ಚಾಗಿದೆ ಏಳಾದರೆ ನ್ಯೂಟ್ರಲ್ ನ್ಯೂಟ್ರಲ್ ನೋಡಿ ಬಣ್ಣ ಹಸಿರು ಬಣ್ಣ ತಿಳಿ ಹಸಿರು ಬಣ್ಣ ಬಂದಿದೆ ನ್ಯೂಟ್ರಲ್ ಏಳು ಆರು ಪಾಯಿಂಟ್ ಐದು ಅಂದರೆ ಅಸಿಡಿಕ್ ಅಂದರೆ ಆಮ್ಲೀಯತೆ ಜಾಸ್ತಿ ಸ್ವಲ್ಪ ಆಮ್ಲೀಯತೆ ಇರುತ್ತೆ ಆರಕ್ಕೆ ಬಂದಾಗ ಆಮ್ಲತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪಿ ಎಚ್ ಐದು ಪಾಯಿಂಟ್ ಐದಾದಾಗ ಆದಾಗ ಆಮ್ಲ ಅದು ಪ್ರಬಲವಾಗಿರುತ್ತೆ ಅಂದರೆ ಸಾರೀ ಸಾರೀಕೃತವಾಗಿರುತ್ತೆ ಅದು ಅಲ್ವಾ ಪಿ ಎಚ್ ಐದು ತುಂಬ ಜಾಸ್ತಿ ಆಗಿರೋಂಥ ಹೊಂದಿರುತ್ತೆ ಪಿ ಎಚ್ ನಾಲ್ಕು ಪಾಯಿಂಟ್ ಐದು ಇನ್ನೂ ಜಾಸ್ತಿ ಆಮ್ಲಿತ ಆಗಿರುತ್ತೆ ಇದು ನಾವು ಮಣ್ಣಿನಲ್ಲಿ ಪರೀಕ್ಷೆ ಮಾಡಬೇಕಾದ್ರೆ ನೋಡುವಂಥದ್ದು ನಾನು ನಿಮಗೊಂದು ಚಟುವಟಿಕೆ ಕೊಟ್ಟಿದ್ದೆ ಅಲ್ಲ ಮಕ್ಕಳೇ ನಿಮ್ಮ ಶಾಲೆಯ ಕೈ ತೋಟದಲ್ಲಿ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ತೋಟದಲ್ಲಿ ಸ್ವಲ್ಪ ಮಣ್ಣನ್ನು ಸಂಗ್ರಹಿಸಿ ಅದನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ನೀವು ಅದರ ಪಿ ಎಚ್ ಮೌಲ್ಯನ ಕಂಡಕ್ಕೆ ಹೇಳಿದ್ದೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಪಿ ಎಚ್ ಕಾಗದ ಉಪಯೋಗಿಸಿ ಹೇಳಿದೆ ನೀವು ಮಾಡಿರ್ತೀರ ಅಂತ ತಿಳ್ಕೊಂಡಿದ್ದೀನಿ ನೋಡೋಣ ಈ ಪಿ ಹೆಚ್ ಅನ್ನೋದು ತುಂಬ ಉಪಯುಕ್ತವಾಗಿರೋಂಥದ್ದೇ ಅಂದರೆ ಸಸ್ಯಗಳು ಬೆಳಿಬೇಕಾದ್ರೆ ಒಂದು ನಿಗದಿಯಾದಂಥ ಪಿ ಹೆಚ್ ಇರಲೇಬೇಕು ಎಲ್ಲ ಆಮ್ಲೀಯತೆ ಅಥವಾ ಪ್ರತಿ ಆಮ್ಲಗಳಿಗೆ ಜಾಸ್ತಿ ಆಗೋದೇ ಸಸ್ಯಗಳು ಸತ್ತೋಗತ್ತೆ ನೀವು ನೋಡಿರ್ಬೋದ ಕೆಲವು ರೈತರ ಮಾ ಕೆಲವರು ರೈತರು ಸ್ವಲ್ಪ ಯೂರಿಯಾನ ಹಾಕಬೇಕಾದ್ರೆ ಹೆಚ್ಚಾಕಿ ಹಾಕ್ಬಿಟ್ಟಿರ್ತಾರೆ ಕೆಲವು ಸಲ ಅಲ್ವಾ ಸ್ವಲ್ಪ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಹೆಚ್ಚಾಕಿ ಹಾಕಿಬಿಟ್ಟಿರ್ತಾರೆ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಅವಾಗೇನಾಗುತ್ತೆ ಸಸ್ಯಗಳೆಲ್ಲ ಸುರುಟಿ ಹೋಗುತ್ತೆ ಅಲ್ವಾ ಇದನ್ನೇನು ಕರೀತಾರೆ ಗೊತ್ತಾ ಅಗ್ನಿ ರೋಗ ಅಥವಾ ಬೆಂಕಿ ರೋಗ ಅಂತ ಕರೀತಾರೆ ಅಂದರೆ ಇಲ್ಲಿ ಆಮೇಲೆ ಜಾಸ್ತಿ ಆಗಿದೆ ಗಿಡಗಳೆಲ್ಲ ಸತ್ತು ಹೋಗುತ್ತೆ ಅಂದರೆ ಒಂದು ನಿರ್ದಿಷ್ಟವಾದ ಪ್ರಮಾಣದ ಪಿ ಹೆಚ್ಚು ಇದಕ್ಕೆ ತುಂಬ ಅಗತ್ಯವಾಗುತ್ತೆ ಈಗ ನೀವು ಕ ತಿಳ್ಕೊಂಡಿರ್ಬೋದು ಕೆಲವೊಂದು ಹಳ್ಳಿಗಳಲ್ಲಾಗಲಿ ಈಗ ನಗರಗಳಲ್ಲಾಗಲಿ ತೋಟ ಅಥವಾ ಜಮೀನಿದ್ದಾಗ ಏನ ಮಾಡ್ತಾರೆ ಜಮೀನಲ್ಲಿ ಯಾವ ರೀತಿಯ ಬೆಳೆ ಬೆಳೀಬೇಕು ಅಂತ ಅವ್ರು ತೀರ್ಮಾನಿಸೋಕೆ ಮೊದಲು ಏನು ಮಾಡ್ತಾರೆ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸ್ತಾರೆ ಅಲ್ಲಿಂದ ಅವರೊಂದು ಎರಡು ಬ್ಯಾಗಷ್ಟು ಮಣ್ಣನ್ನು ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ ಕೊಟ್ಬಿಟ್ಟು ಅಲ್ಲಿ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲತೆ ಬಗ್ಗೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿಸಿ ಇದರ ಆಮ್ಲೀಯತೆ ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಥವಾ ಹೆಚ್ಚಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಳ್ತಾರೆ ಅದೇ ರೀತಿ ಯಾವ ರೀತಿಯ ಬೆಳೆಯನ್ನು ಬೆಳೆದ್ರೆ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ತೋಟಗಾರಿಕೆ ಇಲಾಖೆ ಜನ ನಿಮ್ಗೆ ತಿಳಿಸ್ಕೊಡ್ತಾರೆ ಅಲ್ವಾ ನಿಮ್ಗೆ ಗೊತ್ತಿರ್ಬೋದಲ್ವಾ ಇಲ್ಲಿ ನೋಡೋಣ ಅಂದರೆ ಯಾವ್ಯಾವ ತೋಟದಲ್ಲಿ ಎಷ್ಟು ಪಿ ಎಚ್ ಇದ್ದರೆ ಯಾವ ಬೆಳೆಯನ್ನು ಬೆಳಿಬೋದು ಅಂತ ಇಲ್ಲಿ ನೋಡ್ತೀವಿ ಇಲ್ಲಿ ಬಟಾಣಿ ಬೆಳಿಬೇಕಾದ್ರೆ ಪಿ ಎಚ್ ಮೌಲ್ಯ ಎಷ್ಟಿರಬೇಕು ಆರು ರಿಂದ ಏಳು ಪಾಯಿಂಟ್ ಐದು ಬೀಟ್ರೂಟ್ ಬೆಳಿಬೇಕಾದರೆ ಆರಿಂದ ಏಳು ಪಾಯಿಂಟ್ ಐದು ಎಲೆಕೋಸ್ಗೆ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಸೌತೆ ಸೌತೆಕಾಯಿ ಐದು ಪಾಯಿಂಟ್ ಐದರಿಂದ ಏಳು ಕಳ್ಳಂಗಡಿ ಹಣ್ಣಿಗೆ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಇರಬೇಕು ಬೆಳ್ಳುಳ್ಳಿ ಬೆಳೀಬೇಕಾದ್ರೆ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಇರಬೇಕು ಟೊಮ್ಯಾಟೊ ಹಣ್ಣು ಬೆಳಿಬೇಕಾದ್ರೆ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಇರಬೇಕು ನೋಡಿ ಇಲ್ಲಿ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಗಳು ಎಷ್ಟೆಷ್ಟು ಇರಬೇಕು ಅಂತೇಳಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಆಮ್ಲೀಯತೆ ಕಡೆಗೆ ಕೆಲವೊಂದು ಬೆಳೆಯುತ್ತೆ ಸ್ವಲ್ಪ ಪ್ರತ್ಯಾಮ್ಲೀತ ಕಡೆಗೆ ಕೆಲವೊಂದು ಸಸ್ಯಗಳು ಬೆಳೆಯುತ್ತೆ ಇದು ರೇಂಜ್ ಅಂತ ಕರಿತೀವಿ ಈ ಒಂದು ಪಿ ಹೆಚ್ ರೇಂಜಲ್ಲಿ ಈ ಸಸ್ಯಗಳನ್ನು ನಾವು ಬೆಳೆಸ್ಬೋದು ನಮ್ಮ ಜೀರ್ಣಾಂಗ ವಿಧದಲ್ಲಿ ಪಿ ಹೆಚ್ಚು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ನೋಡೋಣ ಮಕ್ಕಳಿಗೆ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲನ ಉತ್ಪಾದಿಸತಿ ಅಲ್ವಾ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆ ಆಗ್ತಾ ಇರತ್ತೆ ಆದರೂ ಕೂಡ ಇದೇನಾಗುತ್ತೆ ನಮ್ಮ ಜಠರಕ್ಕೆ ಹಾನಿ ಮಾಡೋದಿಲ್ಲ ಯಾಕೆ ಅಲ್ಲಿ ಮ್ಯೂಕಸ್ ಮೆಮ್ರೀನ್ ಅಥವಾ ಮ್ಯೂಕಸ್ ಪದರ ಇದೆ ಆ ಪದರ ಏನು ಮಾಡುತ್ತೆ ಈ ಹೈಡ್ರೋಕ್ಲೋರಿಕ್ ಆಮ್ಲ ಜೀವಕೋಶಗಳ ಮೇಲೆ ರಾಸಾಯನಿಕ ಜನಿಸಿದಂತೆ ಅದು ತಡೆಯುತ್ತೆ ಮತ್ತು ಇದು ಆಹಾರ ಜೀರ್ಣವಾಗಲು ಇದು ಸಹಾಯ ಮಾಡಿಕೊಡತ್ತೆ ಮತ್ತು ಅಜೀರ್ಣತ ಸಂಬ ಸಂದರ್ಭದಲ್ಲಿ ನಾನು ಹೇಳ್ದಲ್ಲ ಅಂದರೆ ಅಜೀರ್ಣ ಆಗಿರ್ಬೋದು ಅಥವಾ ನೀವು ಹೆಚ್ಚಾಗಿ ಬೇರೆ ಬೇರೆ ಪದಾರ್ಥಗಳನ್ನ ತಿಂದಾಗ ಏನಾಗುತ್ತೆ ಜಠರದಲ್ಲಿ ಏನಾಗುತ್ತೆ ಆಮ್ಲದ ಉತ್ಪಾದನೆ ಹೆಚ್ಚಾಗತ್ತೆ ಇದು ಏನಾಗುತ್ತೆ ನೋವು ಮತ್ತು ಊರಿಗೆ ಕಾರಣವಾಗುವಂತಹ ವಿಷಯ ಅಲ್ವ ಅಂದರೆ ನಾವು ತಿನ್ನುವಾಗ ಆಹಾರವನ್ನು ಸರಿಯಾದ ರೀತಿಯಲ್ಲಿ ತಿನ್ನಬೇಕು ಮತ್ತು ಹೆಚ್ಚು ಆಮ್ಲತೆ ಆಮ್ಲೀಯತೆ ಅಥವಾ ಸ್ಪೈಸಿ ಅಂತ ಕರಿತೀವಲ್ಲ ಹೆಚ್ಚು ಖಾರ ಇದೆಲ್ಲ ತಿನ್ನಬಾರ್ದು ಅಂತ ಮತ್ತೆ ಅಧಿಕ ಆಮ್ಲ ಜಾಸ್ತಿ ಆದಾಗ ಏನಾಗುತ್ತೆ ಅಧಿಕ ಆಮ್ಲದಿಂದ ನಮಗೆ ನೋವು ಜಾಸ್ತಿ ಆಗುತ್ತೆ ಅದನ್ನು ನಾವು ಕಡಿಮೆ ಮಾಡೋಕೆ ಏನು ಮಾಡ್ತೀವಿ ಅಧಿಕ ಆಮ್ಲದ ಮುಕ್ತಿ ಪಾಡೆಯಲ್ಲಿ ಏನು ಮಾಡ್ತಾರೆ ಜನ ಆಮ್ಲಶಾಮಕ ಆ್ಯಂಟ್ಯಾಸಿಡ್ ಅಂತ ಕರಿತೀವಿ ಆ್ಯಂಟ್ಯಾಸಿಡ್ ಎಂದು ಕರೆಯಲ್ಪಡುವಂತಹ ಪ್ರತ್ಯಾಮ್ಲವನ್ನು ಬಳಸ್ತಾರೆ ಉದಾಹರಣೆಗೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಅಂದರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಈ ಥರ ಹೊಟ್ಟೆಯಲ್ಲಿ ಉರಿ ಮತ್ತು ಅಜೀರ್ಣ ಆದಾಗ ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ಸೋಡಾ ಬೆರ್ಸ್ಕೊಂಡು ಕೂಡ ಕುಡಿತಾರೆ ಸೋಡಾ ಬೆರೆಸ್ಕೊಂಡು ಕುಡಿದಾಗ ಸೋಡಾ ಅಡುಗೆ ಸೋಡವನ್ನು ಸೇರ್ಸಿದಾಗ ಅಲ್ಲಿ ಕೂಡ ಸ್ವಲ್ಪ ಶಮನ ಆಗುತ್ತೆ ಸೊ ಈ ಥರ ಆಮ್ಲಶಾಮಕವನ್ನು ಬಳಸಿ ನಾವು ಈ ಉರಿ ಮತ್ತು ನೋವಿನಿಂದ ಪರಿಹಾರವನ್ನು ಕಂಡುಕೊಡ್ಬೋದು ಮತ್ತೆ ನೋಡಿ ಮಕ್ಕಳು ಇಲ್ಲಿ ಏನಾಗಿದೆ ಇದೇನಿದು ಓ ಮುತ್ತುಗಳ ಥರ ಕಾಣ್ತಾ ಇತ್ತಲ್ವ ಏನದು ಮುತ್ತುಗಳು ನಮ್ಮ ಹಲ್ಲುಗಳು ಅಲ್ವಾ ಹಲ್ಲುಗಳಿಲ್ಲಿದೆ ನೋಡಿ ಪಕ್ಕದಲ್ಲಿರೋ ಮುತ್ತುಗಳ ಥರ ಇದೆ ಪಕ್ಕದಲ್ಲಿರೋದು ಆದರೆ ಮದ್ಯಲ್ಲಿರೋದು ಏನಾಗಿದೆ ತೂತಾಗಿದೆ ಯಾಕಾಯ್ತು ಇದು ಯಾಕೆ ತೂತಾಯಿತು ಚೆನ್ನಾಗಿ ಸ್ವೀಟ್ಗಳು ತಿಂತಾರಲ್ಲ ಚಾಕ್ಲೇಟ್ಗಳೆಲ್ಲ ಅಲ್ಲಿ ಇಲ್ಲ ನೋಡಿ ಇದು ಹಲ್ಲಿನ ಸವತ್ಯ ಅಂತ ಕರಿತೀವಿ ಇದು ಹಲ್ಲಿನ ಸೌತಕ್ಕೆ ಕಾರಣವಂತಾಗೂ ಪಿ ಹೆಚ್ ಬದಲಾವಣೆ ನಮ್ಮ ಬಾಯಿಯಲ್ಲಿ ಪಿ ಹೆಚ್ ಒಂದು ನಿಗದಿತ ಪ್ರಮಾಣದಲ್ಲಿರುತ್ತೆ ಏನಾಗುತ್ತೆ ನಾವು ತಿಂದ ಆಹಾರ ಬಾಯಲ್ಲಿದ್ದಾಗ ಏನಾಗುತ್ತೆ ಹಲ್ಲಿನ ಮಧ್ಯೆ ಅಲ್ಲಿ ಇದ್ದಾಗ ಅದು ಸೂಕ್ಷ್ಮಾಣು ಜೀವಿಗಳಿಂದ ವರ್ತಿಸಲ್ಪಟ್ಟು ಇವೆಲ್ಲ ಆಮ್ಲವನ್ನು ಬಿಡುಗಡೆ ಮಾಡುತ್ತೆ ಈ ಆಮ್ಲಗಳು ಹಲ್ಲಿನ ಮೇಲೆ ಕೆಲಸ ಮಾಡುತ್ತೆ ನೋಡಿ ಮಕ್ಕಳೇ ನಮ್ಮ ಹಲ್ಲು ಒಂದು ಎನಾಮಲ್ ಎಂಬ ಒಂದು ವಸ್ತುವಿಂದ ಮಾಡಲ್ಪಟ್ಟಿದೆ ಇದು ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಿದೆ ಇಲ್ಲಿ ಕ್ಯಾಲ್ಸಿಯಂ ಪಾಸ್ಫೇಟ್ನ ಇದು ಒಂದು ಕ್ಯಾಲ್ಸಿಯಂ ಪಾಸ್ಫೇಟ್ನ ಒಂದು ರೂಪ ಸ್ಫಟಿಕ ರೂಪ ಅಂತ ಬರ್ತೀವಿ ಇದು ನಮ್ಮ ಎನಾಮಲ್ ಇರುವಂಥ ಎನಾಮಲ್ ಆಗಿರುವಂಥದ್ದು ಹಲ್ಲಿನ ಎನಾಮಲ್ ಇದು ದೇಹದಲ್ಲಿನ ಅತ್ಯಂತ ಕಠಿಣವಾದಂತಹ ವಸ್ತುವಾಗಿದೆ ಅತ್ಯಂತ ಕಠಿಣವಾದದ್ದು ಆದರೆ ಇದು ನೀರಲ್ಲಿ ಕರಗೋದಿಲ್ಲ ಆದರೂ ಏನಾಗುತ್ತೆ ಇದು ಬಾಯಲ್ಲಿ ಪಿ ಹೆಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಇದು ಸಾವತಕ್ಕೆ ಒಳಗಾಗತ್ತೆ ಅಂದರೆ ಆಮ್ಲೀಯತೆ ಇದನ್ನು ಕರಗಿಸ್ತಾ ಬಂದ್ಬಿಡತ್ತೆ ಇದು ತುಂಬ ಕಷ್ಟಕರವಾದಲ್ವ ಆಮ್ಲೀಯತೆ ತುಂಬ ಅಪಾಯಕಾರಿಗಳು ಅದನ್ನು ಏನು ಮಾಡ್ತೀರಿ ನೀವು ತಿಂದ ತಕ್ಷಣ ಊಟ ಮಾಡಿದ ತಕ್ಷಣ ಏನು ಮಾಡ್ತೀರಾ ಬಾಯನ್ನು ಮುಕ್ಕಳಿಸ್ತೀರ ಅಲ್ವಾ ಅದೇ ರೀತಿ ಕೆಲವರು ಏನು ಮಾಡ್ತಾರೆ ಟೂತ್ ಪೇಸ್ಟನ್ನು ಹಾಕಿಬಿಟ್ಟು ಬ್ರಷ್ನಲ್ಲಿ ಉಜ್ಜ್ಬಿಡ್ತಾ ಉಜ್ತಾರೆ ಅಲ್ವಾ ಅಂದರೆ ಕನಿಷ್ಠ ದಿನಕ್ಕೆ ಒಂದರಿಂದ ಎರಡು ಬಾರಿ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಾಯ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ತೊಳ್ಕೊಂಡು ಹಲ್ಲನ್ನು ಉಜ್ಜಿ ಮಲ್ಕೊಂಡಾಗ ಅದು ಕಡಿಮೆ ಆಗುತ್ತೆ ಅಂದರೆ ಈ ಆಮ್ಲೀಯತೆಯನ್ನು ಕಡಿಮೆ ಮಾಡೋಕ್ಕೆ ಏನು ಮಾಡ್ತೀವಿ ಟೂತ್ಪೇಸ್ಟನ್ನು ಬಳಸ್ವಿ ಆ ಟೂತ್ ಪೇಸ್ಟಲ್ಲಿ ಏನಿದೆ ಒಂದು ಪ್ರತ್ಯಾಮ್ಲ ಇದೆ ಒಂದು ಸಾಮಾನ್ಯವಾಗಿ ಪ್ರತ್ಯಾಮ್ಲವನ್ನು ಪೇಸ್ಟ್ ಟೂತ್ಪೇಸ್ಟಿದೆ ಇದನ್ನು ಬಳಸಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ಬೋದು ಮತ್ತು ಹಲ್ಲಿನ ಸವೆತವನ್ನು ತಡೆಗಟ್ಬೋದು ಇಲ್ಲೇನಾಗುತ್ತೆ ನಮ್ಮ ಬಾಯಲ್ಲಿ ಉತ್ಪತ್ತಿಯಾಗಿರುವಂತಹ ಆಮ್ಲವನ್ನು ಏನು ಮಾಡ್ತೀವಿ ಟೂತ್ಪೇಸ್ಟ್ ಹಾಕಿದಾಗ ಉಜ್ತಿದಾಗ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಆಮ್ಲವನ್ನು ತಟಸ್ಥೀಕರಣಗೊಳಿಸ್ಬಿಡತ್ತೆ ತಟಸ್ಥೀಕರಣಗಳಿಸಿದಾಗ ಅದು ಯಾವುದೇ ರೀತಿಯ ಪರಿ ಪರಿಣಾಮವನ್ನು ಬೀರೋದಿಲ್ಲ ಆದ್ದರಿಂದ ಹಲ್ಲಿನ ಸೌತೆ ನಾವು ಕಡಿಮೆ ಮಾಡ್ಬೋದು ಟೂತ್ ಟೂತ್ಪೇಸ್ಟ್ ನೀವೆಲ್ಲ ಬೇರೆ ಬೇರೆ ಟೂತ್ಪೇಸ್ಟ್ ಎಲ್ಲ ಬಳಸಲ್ಲ ಅದರಲ್ಲೆಲ್ಲ ಇರೋದು ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲವಾಗಿ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಇರುತ್ತೆ ಅವೆಲ್ಲ ಪ್ರತ್ಯಾಮ್ಲಗಳಾಗುತ್ತೆ ಇದು ಸಾಮಾನ್ಯವಾಗಿ ಹಾನಿ ಮಾಡದೇ ಇರುವಂಥದ್ದು ಸೌಮ್ಯವಾದಂತಹ ಪ್ರತ್ಯಾಮ್ಲಗಳನ್ನ ಬಳಸೋದ್ರಿಂದ ಏನಾಗುತ್ತೆ ನಮ್ಮ ಹಲ್ಲಿಗೆ ತೊಂದರೆ ಆಗೋದಿಲ್ಲ ಬಾಯಿ ಶುದ್ಧವಾಗುತ್ತೆ ಯಾವುದರಿಂದ ಮೈಕ್ರೋವ್ಸ್ ಅಥವಾ ಸೂಕ್ಷ್ಮಾಣ ಜೀವಿಗಳಿಂದ ಅದು ಮುಕ್ತಿ ಮಾಡುತ್ತೆ ಅಲ್ಲಿ ಆಮ್ಲ ಉತ್ಪತ್ತಿ ಆದಾಗ ಆಮ್ಲವನ್ನು ಸಹ ನಿರ್ಬಲಗೊಳಿಸುತ್ತೆ ಮತ್ತೆ ನೀವು ನೋಡಿರ್ಬೋದು ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ವರಕ್ಷಣೆ ಉಂಟಾಗುತ್ತೆ ಸ್ವರಕ್ಷಣೆ ಇನ್ನು ಗೊತ್ತಿದೆಯಲ್ಲ ಮಕ್ಕಳೇ ಕೆಲವೊಂದು ಪ್ರಾಣಿ ಸಸ್ಯಗಳೇನು ಮಾಡುತ್ತೆ ಒಂದು ರೀತಿ ಅಥವಾ ವಾಸನೆಯನ್ನು ಕೆಲವೊಂದು ಏನು ಮಾಡುತ್ತೆ ಅದರ ಒಂದು ಎಲೆಗಳ ಮೇಲಿರುವಂಥ ಕೂದಲಿನಂಥ ಅಂಶಗಳು ನಮಗೆ ಚುಚ್ಕೊಂಡಾಗ ಏನಾಗುತ್ತೆ ಅದು ಉರಿಯ ಉರಿಯುತ್ತೆ ಅದೇ ರೀತಿ ನೋಡಿ ಜೇನು ಕರೆದಾಗ ಒಂದು ಆಮ್ಲ ಬಿಡುಗಡೆ ಆಗುತ್ತಲ್ಲ ಯಾವುದು ಮೆಥನೋನಿಕ್ ಆಮ್ಲ ಅಂತ ಗೊತ್ತಾಗಿದೆ ಅಲ್ವಾ ಅದೇ ರೀತಿ ಸಸ್ಯಗಳು ಕೂಡ ಕೆಲವೊಂದು ರಾಸಾಯನಿಕವನ್ನು ಉತ್ಪತ್ತಿ ಮಾಡುತ್ತೆ ಈ ರಾಸಾಯನಿಕಗಳೇನಾಗುತ್ತೆ ನಮ್ಮ ದೇಹಕ್ಕೆ ಸೇರಿದಾಗ ನೋವು ಮತ್ತು ಉರಿಗೆ ಕಾರಣವಾಗುತ್ತೆ ಇದರ ಉದಾಹರಣೆಗೆ ಒಂದು ಸಸ್ಯ ನೋಣ ಆ ಸಸ್ಯ ಅದು ತುರಿಕೆ ಗಿಡ ಅಂತ ನೀವು ನೋಡಿದೆ ಅದನ್ನು ತೋರಿಸ್ತೀನಿ ಇಲ್ಲಿ ಜೇನನ್ನು ಕರೆದಾಗ ಏನು ಮಾಡಿದ್ವಿ ಅಡಿಗೆ ಸೋಡದಂತಹ ಒಂದು ಸೌಮ್ಯವಾದಂಥ ಪ್ರತ್ಯಾಮ್ಲವನ್ನು ಲೇಪಿಸೋದ್ರಿಂದ ಏನಾಗುತ್ತೆ ನೋವು ಮತ್ತು ಉರಿಯಿಂದ ಉಪ್ಷನ್ ಆಗುತ್ತೆ ಊತ ಬಂದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಇದನ್ನು ಮೊದಲೇ ಸೇತು ಬಂದ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ದೀರ ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಪಾಠ ಮೊದಲನೇ ನೀವು ಮೊದಲನೇ ಭಾಗದಲ್ಲಿ ನೀವು ಕಲ್ತ್ಕೊಂಡಿದ್ದೀರ ಮತ್ತು ನೋಡಿ ಇದು ತುರಿಕೆ ಗಿಡ ನೋಡಿ ಎಲೆ ಮೇಲೆ ಕೂದಲಿನಂತಹ ಅಂಶಗಳು ಕಾಣ್ತಾ ಇದೆಯಲ್ಲ ಕೂದ್ಲಂತಹ ಅಂಶಗಳು ಏನಾಗ್ತಾಯಿದೆ ಆ ಕೂದ್ಲಿನಂಥ ಅಂಶಗಳಿರೋದ್ರಿಂದ ಅವು ತುಂಬ ಚೂಪಾಗಿರುತ್ತೆ ಅದು ನಮ್ಮ ದೇಹದ ಚರ್ಮಕ್ಕೆ ಚುಚ್ಚುಕೊಳ್ಳುತ್ತೆ ಚುಚ್ಕೊಂಡಾಗ ಏನಾಗುತ್ತೆ ಅದರಲ್ಲಿರುವಂಥ ಮೆಥನೋಯಿಕ್ ಆಮ್ಲ ಅಥವಾ ಆಮ್ಲೀಯ ವಸ್ತು ನಮ್ಮ ದೇಹಕ್ಕೆ ಸೇರುತ್ತೆ ಇವಾಗ ನೀವು ಎಲ್ಲೋ ಕಾಡುಗೆ ಹೋಗ್ತಾ ಇದ್ದೀರಪ್ಪ ಕಾಡಲ್ಲೋ ಅಥವಾ ಎಲ್ಲೋ ತೋಟದಲ್ಲಿ ನೀವು ಓಡಾಡ್ತಾ ಇದ್ದೀರಾ ನಿಮಗಿಂತ ಒಂದು ಗಿಡದಿಂದ ಏನಾಗಿದೆ ಕೈಗೋ ಕಾಲುಗೋ ಚು ತಗಲಿ ಏನಾಗಿದೆ ಉರಿ ಊತ ಉಂಟಾಗುತ್ತೆ ಅವಾಗ ಏನು ಮಾಡ್ತೀರಾ ಈ ಚುಚ್ಚು ಕೂದಲು ಮೆಥಲೋಯಿಕ ಆಮ್ಲವನ್ನು ಚುಚ್ಚುಬಿಡುತ್ತೆ ಇದನ್ನು ಉರಿತ ಮತ್ತು ನೋವಿಗೆ ಕಾಣುತ್ತೆ ಆವಾಗ ಅದನ್ನು ಶಮನ ಮಾಡಕ್ಕೆ ಈ ಥರ ಸಸ್ಯವನ್ನು ಬಳಸ್ತೀವಿ ಈ ಥರ ಸಸ್ಯ ಯಾವುದು ಪುರ್ಚಿ ಅಂತ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಅಲ್ವಾ ಇದನ್ನು ಡಾಕ್ ಪ್ಲ್ಯಾಂಟ್ ಅಂತ ಕೇಳುತ್ತೆ ಡಿ ಓ ಸಿ ಕೆ ಡಾಕ್ ಪ್ಲ್ಯಾಂಟ್ ಅಂತ ಕರಿತೀವಿ ಈ ಸಸ್ಯದ ಎಲೆಗಳನ್ನು ತೆಗೆದುಕೊಂಡು ನುಣ್ಣಗೆ ರಸ ತೆಗೆದು ಆ ಚುಚ್ಚುಕೊಂಡು ಭಾಗದಲ್ಲಿ ಲೇಪನ ಮಾಡಿದಾಗ ಉರಿಯೂತ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಸಸ್ಯಗಳಲ್ಲಿ ಎರಡು ವಿಧ ಆಮ್ಲ ಮತ್ತು ಪ್ರತ್ಯಾಮ್ಲನ್ನು ಉಂಟು ಮಾಡುವಂತಹ ಗಿಡಗಳು ಕೂಡ ಇದೆ ಇವೆಲ್ಲ ಎಷ್ಟು ದೂರ ಆಗಲಿ ಈ ಸಸ್ಯನ ಹುಡ್ಕೊಂಡೋಗಿಲ್ಲ ಅಲ್ಲಿ ಎಲ್ಲಿ ನಿಮಗೆ ತುರ್ಕೆ ಗಿಡ ಇರುತ್ತೋ ಅಲ್ಲೇ ಸುತ್ತಮುತ್ತಲು ಪಕ್ಕದಲ್ಲೆಲ್ಲೋ ಒಂದು ಕಡೆ ಈ ಗಿಡ ಕೂಡ ಬೆಳೆದಿರುತ್ತೆ ಇದು ಮನೆಗಳ ಪಕ್ಕದಲ್ಲಿ ಮೋರೆಗಳ ಪಕ್ಕದಲ್ಲೆಲ್ಲ ಬೆಳೆದಿರುತ್ತೆ ಇದು ಪುಳ್ಳಂಪುರುಚಿ ಅಂತ ಈಗ ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳನ್ನು ತಯಾರಿಸ್ತಾಲ್ವ ನೋಡಿ ಸಾಮಾನ್ಯ ಉಪ್ಪು ನಾವು ಆಹಾರದಲ್ಲಿ ಬಳಸುವ ಉಪ್ಪು ಒಂದು ತಟಸ್ಥಳವಣ ಅಲ್ವಾ ಸಮುದ್ರದಲ್ಲಿ ಲೀನವಾಗಿರುವಂತಹ ಲವಣಗಳಿಂದ ಸೋಡಿಯಂ ಕ್ಲೋರೈಡನ್ನು ಬೇರ್ಪಡಿಸ್ಲಾಗತ್ತೆ ಸಾಮಾನ್ಯ ಲವಣ ನಾವೇನು ತಿಂತೀವಿ ಅದು ಸೋಡಿಯಂ ಕ್ಲೋರೈಡ್ ಇದನ್ನು ಸಮುದ್ರದಿಂದ ಬೇರ್ಪಡಿಸ್ತಾರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ನಮಗೆ ಭೂಮಿ ಮೇಲೆ ಕೂಡ ಲವಣ ಸಿಗ್ತಾಯಿತ್ತು ಲವಣಗಳು ಸಿಗ್ತಾಯಿತ್ತು ಭೂಮಿ ಮೇಲೆ ಕೂಡ ಹೇಗೆ ಅಂದರೆ ಮೊದಲು ಆದಿ ಕಲ್ಪದಲ್ಲಿ ಏನಾಗಿತ್ತು ಅಲ್ಲಿ ಸಮುದ್ರವೆಲ್ಲ ಒಣಗಿ ಹೋಗ್ತಾ ಇತ್ತಲ್ವ ಇಂಗಿ ಹೋಗಿಬಿಟ್ಟು ಅಲ್ಲಿ ಉಪ್ಪಿನ ಒಂದು ಪದರಗಳು ಏರ್ಪಟ್ಟಿದೆ ಆ ಪದರಗಳಿಂದ ಏನು ಮಾಡ್ತೀವಿ ಉಪ್ಪನ್ನು ತಗೋತೀವಿ ಅದನ್ನು ಕಲ್ಲುಪ್ಪು ಅಂತ ಕರಿತೀವಿ ಸೇಂದ್ರಿ ಲವಣ ಅಂತ ನಾನು ಕೇಳಿರ್ಬೋದಲ್ವ ಕಲ್ಲುಪ್ಪು ಇದು ಹರಳು ತುಂಬ ದ ದೊಡ್ಡದಾಗಿದ್ದು ಅಲ್ಲಿ ಕಲ್ಮಶಗಳು ಜಾಸ್ತಿ ಏನಾಗುತ್ತೆ ಅದು ನೋಡೋಕ್ಕೆ ಕೆಂಪು ಬಣ್ಣ ಅಥವಾ ಕಂದು ಬಣ್ಣದಲ್ಲಿ ಕಾಣುತ್ತೆ ಅಷ್ಟೇ ಅದನ್ನು ಶುದ್ಧೀಕರಿಸಿ ನಾವು ಉಪ್ಪು ಮಾಮೂಲಿ ಸೋಡಿಯಂ ಕ್ಲೋರೈಡ್ ಆಗಿ ಬಳಸ್ಬೋದು ಸಾಮಾನ್ಯವಾಗಿ ಈಗ ನಾವು ಮಾಡ್ತಾಯಿದ್ದೇನು ಸಮುದ್ರದ ನೀರಿನಿಂದ ನಾವು ಉಪ್ಪನ್ನು ತಯಾರು ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ ಉಪ್ಪು ತಯಾರು ಮಾಡೋ ಥರ ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸಮುದ್ರ ಪಕ್ಕದಲ್ಲಿದೆ ಆ ಸಮುದ್ರದಿಂದ ನೀರನ್ನು ಏನಂತೆ ಒಂದು ದೊಡ್ಡ ಜ ಬಯಲಿಗೆ ಏನು ಮಾಡ್ತಾರೆ ನೀರನ್ನು ಬಿಡ್ತಾರೆ ಇದು ಬಿಸಿಲಿಗೆ ಒಣಗಕ್ಕೆ ಬಿಡ್ತಾರೆ ಇವಾಗ ನಮ್ಮ ದೇಶದಲ್ಲೂ ಕೂಡ ಇದೆ ಎಂಬ ಒಂದು ಊರಿದೆ ಆ ಊರಿನಲ್ಲಿ ಈ ರೀತಿಯ ಉಪ್ಪು ಸಿಗತ್ತೆ ಅದೇ ರೀತಿ ರಾಜಸ್ಥಾನ ಕೆಲವೊಂದು ಭಾಗಗಳಲ್ಲಿ ನಮಗೆ ಉಪ್ಪು ಸಿಗತ್ತೆ ದೆಹಲಿ ಹಾಸೋದು ಮೊದಲು ಅಂದರೆ ನಾ ಸೌತ್ ನಾರ್ತ್ ಇಂಡಿಯಾದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ನಮಗೆ ಈ ಥರ ಉಪ್ಪಿನ ಒಂದು ಆಕಾರಗಳು ಇದೆ ಅದು ನಾವು ಉಪ್ಪನ್ನು ಏನೋ ಗಣಿಗಾರಿಕೆ ಮಾಡಿ ತೆಗಿತೀವಿ ಇಲ್ಲಿ ಸಮುದ್ರದಲ್ಲಿ ನೀರನ್ನು ಬಿಟ್ಟು ಒಣಗಿಸಿ ಅದನ್ನು ತೊಗೋತಾ ಇದೀವಿ ಅಲ್ಲೇನು ಮಾಡ್ತೀವಿ ಭೂಮಿಯನ್ನು ಹಗಿದು ಈ ಉಪ್ಪನ್ನು ಶೇಖರಣೆ ಮಾಡ್ತೀವಿ ಇದು ನಡೀತಾ ದೇಶ ದೇಶದ ನಮ್ಮ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಈ ಥರ ಗಣಿಗಳು ಇದೆ ಇಷ್ಟೇ ಅಲ್ಲ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿಯಂತಹ ಅನೇಕ ದಿನ ಬಳಕೆಯ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ ಕಚ್ಚಾ ವಸ್ತು ಅಂದರೆ ಗೊತ್ತಲ್ಲ ಇದೇ ಒಂದು ಮೂಲವಾಗಿರುವಂಥ ಒಂದು ಘಟಕ ಆ ಘಟಕವನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡ್ಬೋದು ಉಪ ಉತ್ಪನ್ನಗಳೆಲ್ಲ ನಾವು ಪಡಿಬೋದು ಕಚ್ಚಾ ವಸ್ತು ಆಗ್ತದೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಏನಪ್ಪಾ ಅಂತ ಈಗ ನೋಡೋಣ ಇಲ್ಲಿ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ನಿಂದ ಕ್ಲೋರಿನ್ ಬಿಡುಗಡೆ ಆಗುತ್ತೆ ಮತ್ತು ಇಲ್ಲಿ ಆಲ್ಕಲಿ ಸೋಡಿಯಮ್ಮು ಉಂಟಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಉತ್ಪತ್ತಿ ಆಗುತ್ತೆ ಇದನ್ನು ಆದ್ದರಿಂದ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಇದನ್ನು ಹೇಳ್ತಾರೆ ಇಲ್ಲಿ ನೋಡಿ ಇದನ್ನು ತಯಾರಿಸುವಂಥ ಒಂದು ಚಿತ್ರ ಇಲ್ಲಿ ನಿಮ್ಮ ಪಶ್ಚ್ಯ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಒಂದು ಟ್ಯಾಂಕ್ ಅಥವಾ ಒಂದು ಸಂಗ್ರಹಕ ಇದೆ ಅದರಲ್ಲಿ ಏನು ಮಾಡಿದ್ದಾರೆ ಬ್ರೈನ್ ಸೊಲ್ಯೂಷನ್ ಅಂದರೆ ಎನ್ ಎಸ್ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ಉಪ್ಪಿನ ದ್ರಾವಣವನ್ನು ಹಾಕಿದ್ದಾರೆ ಮತ್ತು ಅದರಲ್ಲಿ ಏನು ಮಾಡಿದ್ದಾರೆ ಎರಡು ವಿದ್ಯುದಾಗ್ರಗಳನ್ನು ಕೊಟ್ಟಿದ್ದಾರೆ ಒಂದು ಕ್ಯಾಥೋಡ್ ಮತ್ತು ಒಂದು ಆ್ಯನೋಡ್ ಆ್ಯನೋಡ್ ಅಂದರೆ ಧನ ವಿದ್ಯುದಾಗ್ರ ಕ್ಯಾಥೋಡ್ ಅಂದರೆ ಋಣ ವಿದ್ಯುದಾಗರ ಇವುಗಳನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಉಪ ಉತ್ಪನ್ನಗಳು ತೆಗೆದುಕೊಳ್ಳೋಕ್ಕೆ ಮೂರು ಜಾಗಗಳನ್ನು ಕೊಟ್ಟಿದ್ದಾರೆ ಮೂರು ಭಾಗಗಳಿಂದ ಅದನ್ನು ಪಡಿಬೋದಾಗಿದೆ ಇಲ್ಲಿ ಮತ್ತು ಬ್ರೈನ್ ಸೊಲ್ಯೂಷನ್ ಅಥವಾ ಉಪ್ಪಿನ ದ್ರಾವಣವನ್ನು ಸೇರ್ಸೋಕ್ಕೆ ಒಳಗೆ ಹೋಗೋಕ್ಕೆ ಅದಕ್ಕೊಂದು ಜಾಗವನ್ನು ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ನೋಡಿ ಈ ಮೂರು ಭಾಗದಲ್ಲಿ ಪ್ರತ್ಯೇಕವಾಗಿರುವಂತಹ ಉಪ ಉತ್ಪನ್ನಗಳು ಬರ್ತಾ ಇದೆ ಒಂದು ಕ್ಲೋರಿನಲ್ಲಿನ ಎಲ್ಲಿ ಆ್ಯನೋಯ್ಡ್ ಕಡೆ ಧನ ವಿದ್ಯುದಾಗ್ರದ ಕಡೆ ಕ್ಲೋರಿನ್ ಬಿಡುಗಡೆ ಆಗ್ತದೆ ಋಣವಿದ್ಯುದಾಗದ ಕಡೆ ಹೈಡ್ರೋಜನ್ ಬಿಡುಗಡೆ ಆಗ್ತಾ ಇದೆ ಮತ್ತು ಎನ್ ಎ ಓ ಎಚ್ ಅಂದರೆ ಸೋಡಿಯಂ ಹೈಡ್ರೋಕ್ಸೈಡ್ ಅದೊಂದು ಉಪ ಉತ್ಪನ್ನ ಅದೇನಾಗ್ತಾಯಿದೆ ಅದು ಕೆಳಭಾಗದಲ್ಲಿದೆ ಈ ಮೂರು ಉತ್ಪನ್ನಗಳು ಸಹ ತುಂಬ ಉಪಯುಕ್ತ ಅದು ನೋಡೋಣ ಯಾವುದೇ ಅಂತ ಇಲ್ಲಿ ಈ ಉತ್ಪನ್ನಗಳು ಆಗಬೇಕಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೀಬೇಕಲ್ಲ ಅದು ಏನಾಗ್ತಾಯಿದೆ ನೋಡಿ ಎರಡು ಎನ್ ಎ ಸಿ ಎಲ್ ಅಂದರೆ ಜಲೀಯವಾಗಿದ್ದಾಗ ಎರಡು ಹೆಚ್ ಟು ಓ ಜಲವಾಗಿದ್ದಾಗ ಟು ಎನ್ ಎ ಓ ಹೆಚ್ ಪ್ಲಸ್ ಸಿ ಎಲ್ ಟು ಪ್ಲಸ್ ಹೆಚ್ ಟು ಉತ್ಪತ್ತಿ ಆಗುತ್ತೆ ಏನು ಸೋಡಿಯಂ ಕ್ಲೋರೈಡು ನೀರಿನಲ್ಲಿ ಕರಗಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದಾಗ ಏನಾಗುತ್ತೆ ಎರಡು ಎನ್ ಎ ಓ ಹೆಚ್ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗ್ತದೆ ಮತ್ತು ಕ್ಲೋರಿನ್ ಮತ್ತು ಹೈಡ್ರೋಜನ್ ಅನಿಲಗಳು ಉತ್ಪತ್ತಿ ಇದೆ ಇಲ್ಲಿ ಈ ಬರುವಂಥ ಉತ್ಪನ್ನಗಳು ಎಲ್ಲೆಲ್ಲಿ ಬಿಡುಗಡೆ ಆಗುತ್ತೆ ಅಂತ ನೋಡೋಣ ಅಲ್ವಾ ಆ್ಯನೋಡ್ ಅಂದರೆ ಧನ ವಿದ್ಯುದಾಗ್ರದ ಕಡೆ ಕ್ಲೋರಿನ್ ಅನಿಲ ಬಿಡುಗಡೆ ಆಗ್ತದೆ ಸಿ ಎಲ್ ಟು ಮೈನಸ್ ಅಲ್ವಾ ಸಿ ಎಲ್ ಕ್ಲೋರಿನ್ ಬಂದು ಮೈನಸ್ ಇರುತ್ತೆ ಅದಕ್ಕೆ ಸಿ ಎಲ್ ಟು ಅದು ಧನ ವಿದ್ಯುದಾಗ್ರದ ಕಡೆ ಬರುತ್ತೆ ಅದನ್ನು ಆನೋಡ್ ಅಂತ ಕರಿತೀವಿ ಅದೇ ರೀತಿ ಹೈಡ್ರೋಜನ್ ಕ್ಯಾಥೋಡ್ ಅಥವಾ ಋಣ ವಿದ್ಯುದಾಗ್ರದ ಕಡೆ ಬರ್ತಾ ಇರುತ್ತೆ ಇದು ಋಣ ಮೈನಸ್ ಇರುತ್ತೆ ಇಲ್ಲಿ ಹೈಡ್ರೋಜನ್ ಅನಿಲ ಅದರ ಜೊತೆಗೆ ಇದೆ ಎನ್ ಎ ಓ ಎಚ್ ಏನಾಗುತ್ತೆ ಇದು ಕೂಡ ಅಷ್ಟೇ ಋಣ ವಿದ್ಯುದಾಗ್ರಹದ ಕೆಳಗ ಭಾಗದಲ್ಲಿ ಎನ್ ಎ ಓ ಎಚ್ ಉತ್ಪತ್ತಿ ಆಗ್ತಾ ಇದು ಮೂರು ಉತ್ಪನ್ನಗಳು ತುಂಬ ಉಪಯುಕ್ತವಾಗಿರುವಂತಹ ಉತ್ಪನ್ನಗಳಿದೆ ಮೊದಲನೇದಾಗಿ ನೋಡಿ ಇಲ್ಲಿ ಕ್ಲೋರಿನ್ ಬಂದಿದೆಯಲ್ಲ ಈ ಕ್ಲೋರಿನ್ ಅನಿಲವನ್ನು ನೀರಿನ ಶುದ್ಧೀಕರಣ ಈಜುಕೊಳ್ಳಗಳಲ್ಲಿ ಇದನ್ನು ಬಳಸ್ತಾರೆ ಮತ್ತು ಪಿ ವಿ ಸಿ ಪಾಲಿವಿನೈಲ್ ಕ್ಲೋರೈಡ್ ಅಂತಲ್ಲ ಪಿ ವಿ ಸಿ ಪೈಪ್ ನೀರಿನ ಪೈಪ್ ಪಿ ವಿ ಸಿ ಅಂತೀವಿ ಮತ್ತು ಸೋಂಕು ನಾಶಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಎಂಬ ಒಂದು ರಾಸಾಯನಿಕ ಅಂತ ತಯಾರಿಸಲು ಇದನ್ನು ಬಳಸ್ತಾರೆ ಮತ್ತು ಕೀಟನಾಶಕಗಳು ಮತ್ತು ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ ಕೂಡ ಈ ಕ್ಲೋರಿನ್ ಅನಿಲವನ್ನು ಬಳಸ್ತಾರೆ ಅದೇ ರೀತಿ ಬಿಡುಗಡೆ ಆದಂತಹ ಹೈಡ್ರೋಜನ್ ಇದನ್ನು ಇಂಧನಗಳು ಮತ್ತು ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಕೆಯಲ್ಲಿ ಸಹ ಇದನ್ನು ಬಳಸ್ತಾರೆ ಇಂಧನಗಳು ಮತ್ತು ರಸಗೊಬ್ಬರಗಳಿಗೆ ತಯಾರಿಸ್ತಾರೆ ಮತ್ತು ಅಮೋನಿಯಾ ತಯಾರಿಕೆಯಲ್ಲಿ ಕೂಡ ಈ ಒಂದು ಜ ಹೈಡ್ರೋಜನನ್ನು ಬಳಸ್ತಾರೆ ಮತ್ತು ಕೊನೆಯದಾಗ ಕೊನೆಯದಾಗಿ ಆಗೋಂಥ ಮತ್ತು ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ವಹೆಚ್ ಇದು ಲೋಹಗಳ ಜಿಡ್ಡು ನಿವಾರಣೆಗೆ ಬಳಸ್ತಾರೆ ಸಾಬೂನು ಮತ್ತು ಮಾರ್ಜಕಗಳ ಮಾರ್ಜಕ ಅಂದರೆ ಸ್ನಾನ ಮಾಡಕ್ಕೆ ಉಪಯೋಗಿಸಿದ ಸೋಪು ಅದರ ಮಾರ್ಜಕದಲ್ಲಿ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸಾರೆ ಕಾಗದ ತಯಾರಿಕೆಯಲ್ಲಿ ಮತ್ತು ಕೃತಕ ನೂಲುಗಳನ್ನು ತಯಾರಿಸುವಾಗ ಇದನ್ನು ಬಳಸ್ತಾರೆ ಸೋ ಇವೆಲ್ಲ ತುಂಬ ಉಪಯುಕ್ತವಾಗಿರುವಂತಹ ಉಪ ಉತ್ಪನ್ನಗಳಾಗಿವೆ ಇವತ್ತಿನ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಏನು ಕಲ್ತಿದ್ದೀವಿ ಅದನ್ನು ನೋಡೋಣ ಇದಲ್ಲದೆ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲ್ವಿ ಪುಡಿಯಂತಹ ಅನೇಕ ದಿನಬಳಕೆ ವಸ್ತುಗಳಿಗೆ ಪ್ರಮುಖ ಕಚ್ಚಾವ ವಸ್ತುವಾಗಿರುವಂತಹ ಇದು ಉಪ್ಪಾಗಿದೆ ಇವಾಗ ನಾನು ಇಷ್ಟೊತ್ತು ಹೇಳಿರೋವಂಥ ಪಾಠ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ಈಗ ಚಟುವಟಿಕೆ ನೋಡೋಣ ಮತ್ತು ಇನ್ನೊಂದು ಚಟುವಟಿಕೆ ನೋಡೋಣ ಅಡುಗೆ ಉಪ್ಪನ್ನು ಅಡುಗೆ ಮನೆ ಮತ್ತು ಇತರ ಗೃಹ ಕೈಗಾರಿಕೆಗಳಿಗೆ ಬಳಸ್ತಾರೆ ಅಲ್ವಾ ಇವಿಷ್ಟೇ ಅಲ್ಲದೆ ಕೈಗಾರಿಕೆಗಳಲ್ಲೂ ಸಹ ಇದನ್ನು ಬಳಸ್ತಾರೆ ಯಾವ ಕಾರ್ಯಕ್ಕೆ ಬಳಸ್ತಾರೆ ಎಂಬ ವಿಷಯವನ್ನು ನೀವು ಕಂಡುಕೊಳ್ಳಿ ಮತ್ತು ಅದನ್ನು ಪಟ್ಟಿ ಮಾಡಿ ಅಂದರೆ ಉಪ್ಪಿನ ಉಪಯೋಗಗಳು ಅಲ್ವಾ ಏನೇನು ಅಂತ ನಿಮಗೆ ಗೊತ್ತಾಗಬೇಕು ಅದರಿಂದ ನಾನು ಹೇಳ್ತಾ ಇದ್ದೀನಿ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಒಂದು ಚಟುವಟಿಕೆಯನ್ನು ಮಾಡಿ ಮಕ್ಕಳೇ ಈಗ ರಸಪ್ರಶ್ನೆಯ ಸಮಯ ಹಲ್ಲಿನ ಸವೆತವಾಗುವ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ಮೂರು ಐದು ಏಳು ಆರು ಪಾಯಿಂಟ್ ನಾಲ್ಕು ಐದು ಪಾಯಿಂಟ್ ಐದು ಇದು ಸರಿಯಾದ ಉತ್ತರ ಯಾವುದು ಮಕ್ಕಳೇ ಯೋಚಿಸಿ ನೋಣ ಉತ್ತರ ಐದು ಪಾಯಿಂಟ್ ಐದು ಮತ್ತೆ ಇನ್ನೊಂದು ವರ್ಷ ಪ್ರಶ್ನೆ ಟೂತ್ಪೇಸ್ಟನ್ನು ಹಲ್ಲಿನ ಸವೆತ ತಡೆಯಲು ಬಳಸಲು ಅದರ ಈ ಸ್ವಭಾವ ಕಾರಣ ಒಂದು ಆಮ್ಲೀಯತೆ ಪ್ರತ್ಯಾಮ್ಲೀಯತೆ ತಟಸ್ಥತೆ ಸಂಶಾರತೆ ಸೊ ಯಾವ ಸರಿಯಾದ ಉತ್ತರ ನೋಡಿಬಿಡೋಣ ಓಕೆ ಅಂದರೆ ಸರಿಯಾದ ಉತ್ತರ ಪ್ರತ್ಯಾಮ್ಲೀಯತೆ ಈ ಪ್ರತ್ಯಾಮ್ಲೀಯತೆ ಏನಾಗುತ್ತೆ ತಟಸ್ಥೀಕರಣ ಉಂಟು ಮಾಡುತ್ತೆ ತಟಸ್ಥೀಕರಣದಿಂದ ಹಲ್ಲಿನ ಸೌತ ಕಡಿಮೆ ಆಗತ್ತೆ ಸೊ ಸರಿಯಾದ ಉತ್ತರನ ಹೇಳಿದರೆ ಮಕ್ಕಳೇ ಗುಡ್ ಮತ್ತೇನೊಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ಮೂಲಕ ವಿದ್ಯುತ್ ಹರಿಯಲು ಕಾರಣ ಇವುಗಳ ಉತ್ಪತ್ತಿ ಜ್ಞಾಪಕ ಮಾಡ್ಕೊಳ್ಳಿ ಒಂದು ಪ್ರಯೋಗ ಮಾಡಿ ಹಿಂದಿನ ತರಗತಿಯಲ್ಲಿ ಒಂದು ಪ್ರಯೋಗ ಮಾಡಿದ್ದೀವಿ ಆ ಪ್ರಯೋಗದಲ್ಲಿ ಏನಾಗಿತ್ತು ಉಪ್ಪಿನಲ್ಲಿ ಎರಡು ಕಂಬಿಗಳನ್ನಿಟ್ಟು ನಾನು ಅದಕ್ಕೆ ನೀರು ಹಾಕ್ತದ ಏನಾದರೂ ಪ್ರಖರತೆ ಜಾಸ್ತಿ ಆಗ್ತದೆ ಬಲ್ಬು ಅಲ್ವಾ ಯಾಕೆ ಅಂತ ಯೋಚನೆ ಮಾಡಿ ಇವಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಗೊತ್ತಾಗಿದೆ ಉತ್ತರ ಅಲ್ವಾ ನೋಡೋಣ ಯಾವುದು ಆಪ್ಷನ್ಸ್ ಬೇಕಾ ನಿಮಗೆ ಬೇಕಾಗಿಲ್ಲ ನೋಡಿ ಉತ್ತರ ಅಯಾನುಗಳು ಉಂಟಾಗತ್ತೆ ಅಂದರೆ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳ ಉತ್ಪತ್ತಿ ಆಗಿರಲಿ ಉಂಟಾಯಿತು ಅದೇ ರೀತಿ ಯಾವುದೇ ರೀತಿಯ ಆಮ್ಲ ಮತ್ತು ಪ್ರತ್ಯಾಮ್ಲದ ಮೂಲಕ ವಿದ್ಯುತ್ ಹಯಲು ಅಯಾನುಗಳು ಸಹಕಾರಿ ಅಯಾನುಗಳಿದ್ರೆ ಅದು ಗೊತ್ತಲ್ಲ ನೋಡಿರ್ಬೋದಲ್ಲ ಗ್ಲೂಕೋಸ್ ಮತ್ತು ಆಲ್ಕೋಹಾಲಲ್ಲಿ ಇದು ಸಾಧ್ಯ ಇಲ್ಲ ಯಾಕೆ ಅಲ್ಲಿ ಅಯಾನಗಳು ಉತ್ಪತ್ತಿಯಾಗೋದಿಲ್ಲ ಮತ್ತು ಈಗ ಇನ್ನೊಂದು ಪ್ರಶ್ನೆ ಕೊಳದ ಸ್ವಚ್ಛತೆಗೆ ಕ್ಲೋರಿನನ್ನು ಬಳಸ್ತಾರೆ ಅಲ್ವಾ ಕ್ಲೋರಿನ್ನು ಆವಾಗವಾಗ ಬಳಸಿಬಿಟ್ಟು ಅದನ್ನು ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕೆ ಮಾಡ್ತಾರೆ ಇದು ಕ್ಲೋರಿನ್ನ ಯಾವ ಸ್ವಭಾವ ಉಪಯೋಗಿಸ್ಕೊಂಡು ಇದನ್ನು ಅಲ್ಲಿ ಬಳಸ್ತಾ ಇದ್ದಾರೆ ಅದು ನಿರ್ವಹಣೀಕಾರಕ ಅಂದರೆ ನೀರಿನ ಬಣ್ಣ ತೆಗೆಯುತ್ತೆ ನಿಷ್ಕ್ರಿಮಿಕಾರಕ ಅದರಂಥ ಕ್ರಿಮಿಗಳನ್ನು ತೆಗೆ ಸಾಯಿಸುತ್ತೆ ವಾಸನೆ ನಿರ್ಮೂಲನ ಮಾಡುತ್ತೆ ಸುಗಂಧಕಾರಕ ಅಂದರೆ ಸುವಾಸನೆ ನೀರಿಗೆ ಒಂದು ಒಳ್ಳೆಯ ವಾಸನೆಯನ್ನು ಕೊಡುತ್ತೆ ಇದು ಆಪ್ಷನ್ಸ್ ಯಾವ ಸರಿಯಾದ ಉತ್ತರ ಯಾಕೆ ಬಳಸ್ತಾರೆ ಎಸ್ ನಿಷ್ಕ್ರಿಮಿಕಾರಕ ಅಂದರೆ ಈಜುಕೊಳದಲ್ಲಿ ಇದನ್ನು ಹಾಕೋದನ್ನೆ ಅದರಲ್ಲಂತಹ ಮೈಕ್ರೋ ಆಗಮ್ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುತ್ತೆ ಅದರಿಂದ ಅದು ಸ್ವಚ್ಛವಾಗತ್ತೆ ಮಕ್ಕಳೇ ಮಕ್ಕಳೇ ಧನ್ಯವಾದಗಳು ಇವತ್ತಿನ ಪಾಠಕ್ಕೆ ಸಹಕರಿಸಿದ ನೀವು ಇವತ್ತಿನ ಪಾಠದಲ್ಲಿ ವಿಶೇಷವಾಗಿ ಕಲಿತಂತಹ ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮಕ್ಕಳಿಗೆ ಧನ್ಯವಾದಗಳು ಮತ್ತೆ